ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವನಿಕಾಸ್ ಕಿಚನ್ ಇನ್ ಕನ್ನಡ ಇದು ನಮ್ಮ ಮಾ ರೆಸಿಪಿ ಅಂತಲೂ ಹೇಳ್ಬೋದು ಹಳ್ಳಿ ಸ್ಟೈಲಲ್ಲಿ ಚಿಕನ್ ಸಾಂಬಾರ್ ರೆಸಿಪಿ ಹೇಗೆ ಮಾಡೋದು ಅಂತ ಶೇರ್ ಇದ್ದೀನಿ ಒಳ್ಳೆ ಕಲರ್ ಒಳ್ಳೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಮಸಾಲ ಕೂಡ ತುಂಬಾ ಕಮ್ಮಿ ಆಯಿಲ್ ಕೂಡ ನಾನು ಇದಕ್ಕೆ ತುಂಬಾ ತುಂಬಾ ಕಮ್ಮಿ ಯೂಸ್ ಮಾಡಿ ಮಾಡಿರುವಂಥ ಒಂದು ರೆಸಿಪಿ ಇದನ್ನ ಮಾಡೋದು ತುಂಬಾನೇ ಸುಲಭ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಿಕನ್ ಸಾಂಬಾರ್ ಏನ್ ಮಟನ್ ಸಾಂಬಾರ್ ಮಾಡುವಾಗ ಈ ರೀತಿಯಾದ ಒಂದು ವೆಸಲ್ನ ಯೂಸ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಕಾಲ್ ಚಮಚ ಎಣ್ಣೆ ಒಂದು ಕಟ್ಟಲ್ಲಿ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಕಾಲು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂತ ಇದ್ದೀನಿ ಇದು ಎಣ್ಣೆನಲ್ಲಿ ಘಮ ಬರೋ ತನಕ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡಿಕೊಂಡು ಸಾಂಬಾರ್ ಮಾಡೋದ್ರಿಂದ ಸಾಂಬಾರು ತುಂಬಾ ರುಚಿ ಅನಿಸುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನು ಒಂದು ಅರ್ಧ ಈರುಳ್ಳಿ ಮಾತ್ರ ತಗೊಂಡು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ನಮ್ಗೆ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಇದೆಲ್ಲ ತುಂಬಾ ಗೋಲ್ಡನ್ ಕಲರ್ ಆಗಬೇಕಂತ ಏನಿಲ್ಲ ಇವಾಗ ಇಲ್ಲಿ ನಾನು ಒಂದು ಮುಕ್ಕಾಲ್ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ತೊಳೆದು ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪನೇ ಸಾಲ್ಟನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಲಾಸ್ಟಲ್ಲಿ ನೋಡ್ಕೊಂಡು ಬೇಕಿದ್ರೆ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಕಲ್ಲುಪ್ಪನ ಆ್ಯಡ್ ಮಾಡಿದ್ದೀನಿ ಇದನ್ನೆಲ್ಲ ಸೇರಿಸಿದ್ಮೇಲೆ ಒಮ್ಮೆ ಚಿಕನ್ ಎಲ್ಲ ಮಿಕ್ಸ್ ಮಾಡಿ ನಾವು ಅನ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಹೀಗೆ ಕುಕ್ ಆಗ್ಲಿಕ್ಕೆ ಬಿಡಬೇಕು ಲಿಡ್ ಕ್ಲೋಸ್ ಮಾಡಿ ನಾವು ಬಿಟ್ಟಾಗ ಚಿಕನ್ ನೀರೆಲ್ಲ ಬಿಟ್ಕೊಳ್ಳುತ್ತೆ ಆ ಚಿಕನ್ ನೀರೆಲ್ಲ ಬಿಟ್ಕೊಂಡು ಅದನ್ನ ನಾವು ಫುಲ್ ಡ್ರೈ ಆಗೋ ಅಂದ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಅದರಲ್ಲಿನೇ ಚಿಕನ್ ಚೆನ್ನಾಗಿ ಕುಕ್ ಆಗುತ್ತೆ ಇವಾಗ ನಾನಿಲ್ಲಿ ನೆಕ್ಸ್ಟ್ ನಾನು ತೋರಿಸಿದ ಅಷ್ಟು ಮಸಾಲಾನ ಇಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯ ಆಯಲ್ನ ಸೇರಿಸುತ್ತೆ ಇವಾಗ ನಾನು ಒಂದಿಂಚಿನಷ್ಟು ಇಂಚಿನಷ್ಟು ಮೂರು ಚಕ್ಕೆ ತುಂಡುಗಳನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಐದು ಲವಂಗನ ಆ್ಯಡ್ ಇದ್ದೀನಿ ಒಂದು ಆರೇಳು ಕಾಳು ಮೆಣಸು ಒಂದು ಮೂರು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಐದು ಗುಂಟೂರು ಖಾರಕ್ಕೆ ಅನುಗುಣವಾಗಿ ಬಳಸ್ಕೊಳ್ಳಿ ಒಂದು ಸ್ಪೂನಷ್ಟು ಕಾಳುಗಳು ಧನ್ಯ ಇಲ್ಲ ಅಂದರೆ ನೀವು ಧನ್ಯ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಬೋದು ಒಂದು ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಉದ್ದದ್ದು ಶುಂಠಿ ಒಂದೇ ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಇಷ್ಟನ್ನು ಸೇರಿಸಿ ನಾವು ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಸ್ವಲ್ಪ ಕೆಂಪಗಾಗೋ ತನಕ ನಾವು ಇದನ್ನು ಬಾಡಿಸ್ಕೊಳ್ಳೋಣ ಇದು ನಮಗೆ ಇಷ್ಟು ಥರ ಇವಾಗ ಕಲರ್ ಚೇಂಜ್ ಆಗಿದೆಯಲ್ಲ ಈ ರೀತಿ ಆದರೆ ಸಾಕು ಜಾಸ್ತಿ ನಾವು ಇದನ್ನು ಫ್ರೈ ಮಾಡಿದಾಗ ಏನಾಗುತ್ತೆ ಅಂದರೆ ಸೀದೋಗಿಬಿಡುತ್ತೆ ಆಗ ಟೇಸ್ಟ್ ಕೂಡ ಹಾಳಾಗುತ್ತೆ ಸೊ ನಮಗೆ ಇವಾಗ ಇದು ಕರೆಕ್ಟಾಗಿ ಆಗಿದೆ ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಬಿಟ್ಟಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಅಷ್ಟೇ ಇದಕ್ಕೆ ನಾನು ಒಂದೇ ಒಂದು ಹುಳಿ ಟೊಮೆಟೊ ಚಿಕ್ಕದನ್ನು ಯೂಸ್ ಮಾಡಿದ್ದೀನಿ ನೋಡಿ ಈಗ ಚಿಕನ್ ಎಲ್ಲ ನೀರು ಹೇಗೆ ಬಿಟ್ಕೊಂಡಿದೆ ಅಂತ ಇದೆಲ್ಲ ಫುಲ್ ಡ್ರೈ ಆಗೋ ಅಂದ್ಕೊಂಡು ನಾವು ಇದನ್ನ ಹೀಗೆ ಕುಕ್ ಮಾಡ್ಕೊಳ್ಳೋಣ ಸ್ವಲ್ಪ ಲಿಡರ್ ತೆಗೆದುಬಿಟ್ಟು ಈ ಥರ ನೀರು ಬಿಟ್ಕೊಂಡಾಗ ಮೀಡಿಯಮ್ ಫ್ಲೇಮ್ನಲ್ಲಿನೇ ಇಟ್ಟರೆ ಹಾಗೆ ನೀರೆಲ್ಲ ಡ್ರೈ ಆಗಿಬಿಡುತ್ತೆ ಇವಾಗ ಇದು ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾನು ಫೈನ್ ಆಗಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಫೈನ್ ಆಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ಆಮೇಲೆ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸೋದ್ರಿಂದ ಒಳ್ಳೆ ಕಲರ್ ಕೊಡುತ್ತೆ ಇಲ್ಲಿ ಚಿಕನ್ ಫುಲ್ ಡ್ರೈ ಆಗಿದೆ ಈಗ ಇದು ಇದು ಕರೆಕ್ಟಾಗಿ ಆಗಿದೆ ಇದಕ್ಕೆ ನಾನು ರುಬ್ಬಿರೋ ಅಂತಹ ಮಸಾಲೆನ ಇಲ್ಲಿ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ನೀರನ್ನು ಸೇರಿಸಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದೆ ಮಸಾಲೆನ ಆ್ಯಡ್ ಮಾಡಿದ ನಂತರ ಮೊದಲು ಮಸಾಲಾನ ಚಿಕನ್ಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಲೋ ಫ್ಲೇಮ್ನಲ್ಲಿನೇ ಬಿಡೋಣ ಹೀಗೆ ಮಾಡೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಹೇಳ್ಕೊಂಡಿರುತ್ತೆ ನಿಮಗೆ ಸಾಂಬಾರು ಬೇಡ ಅಂದರೆ ಇದಕ್ಕೇನೆ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಡ್ರೈ ಆಗೂ ಮಾಡ್ಕೊಳ್ಬೋದು ಗ್ರೇವಿನೂ ಆಗುತ್ತೆ ಎಲ್ಲ ಥರನೂ ಒಂದೇ ಮಸಾಲಲ್ಲಿ ಮಾಡ್ಕೊಳ್ಬೋದು ನನಗೆ ಸಾಂಬಾರು ರೆಡಿ ಆಗಬೇಕಿಲ್ಲಿ ಹಾಗಾಗಿ ಸ್ವಲ್ಪ ನಾನು ತೆಳುವಾಗಿ ನನಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ತೆಳುವಾಗಿ ಮಾಡ್ಕೊಬೇಕು ಸ್ವಲ್ಪ ಕುದ್ದಿದ ಮೇಲೆ ನಾನು ಚೂರು ಗಟ್ಟಿ ಬರುತ್ತೆ ನಮಗೆ ಸಾಂಬಾರು ಇವಾಗ ನಾನು ಇದನ್ನು ಕುದೀಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಇವಾಗ ಇದು ಘಮ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಾಂಬಾರನ್ನ ಬೇಕಿರ ಹಾಗೆ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ಗಂಟ್ಲು ನಿಮಗೆ ಕಿಚ್ಕಿಚ್ಚಾದಾಗ ಆದಾಗ ಈ ರೀತಿ ತೆಳುವಾಗಿ ಸಾಂಬಾರು ಮಾಡ್ಕೊಂಡು ಕುಡೀರಿ ತುಂಬಾ ಹಿತ ಅನ್ಸುತ್ತೆ ಮೂಗೆಲ್ಲ ಬ್ಲಾಕ್ ಆದಾಗೆಲ್ಲ ಕುಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿಯೇ ಸಾಂಬಾರು ಇರಬೇಕು ಮುದ್ದೆಗೆ ರೈಸ್ಗೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಚಿಕನ್ ಫಸ್ಟೇ ನಾವು ನೀರೆಲ್ಲ ಸುಣ್ಸಿರೋದ್ರಿಂದ ಡ್ರೈ ಮಾಡಿದ್ದೀವಲ್ಲ ಆಗ್ಲೇ ಕುಕ್ಕಾಗಿರುತ್ತೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಈಗ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ರುಚಿಯಾದ ನಮ್ಮ ಹಳ್ಳಿ ಸ್ಟೈಲಲ್ಲಿ ಚಿಕನ್ ಸಾಂಬಾರ್ ರೆಡಿ ಆಗುತ್ತೆ ಅದು ತುಂಬ ಕಮ್ಮಿ ಸಮಯದಲ್ಲಿ ಹಾಗೆ ತುಂಬಾ ಕಮ್ಮಿ ಆಯಿಲ್ನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಸಾಂಬಾರನ್ನ ಮಾಡಿ ಹೇಗಿತ್ತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಇಷ್ಟ ಆದರೆ ಈ ಒಂದು ರೆಸಿಪಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನನಗೆ ನಿಮಗೆ ಮುಂದೆ ಯಾವ ರೆಸಿಪೀಸ್ ಬೇಕಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ ರೆಸಿಪೀಸ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಇವತ್ತಿನ ಈ ಒಂದು ಚಿಕನ್ ಸಾಂಬಾರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನಗೆ ಒಂದು ಲೈಕ್ ಒಂದು ಕಮೆಂಟ್ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇವತ್ತು ಹೋಗಿ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಆ್ಯಂಡ್ ಟೇಕ್ ಕೇರ್ ಅವ ನೈಸ್ ಡೇ ಬಾಯ್